ಸಪೋರ್ಟ್ ಮಾಡಿದಷ್ಟು ನಮ್ಮ ಇವ್ರು ನಮ್ಮ ಡೀಲರ್ ಆಗಿರ್ಬೋದು ನಮ್ಮ ಆರ್ಟಿಓ ಆಗಿರ್ಬೋದು ನಾವೇ ಹೋಗಿ ಆರ್ಟಿಓ ಆಫೀಸರ್ ಕೇಳಿದ್ರೆ 101% ಕೇಳ್ತಾರೆ 101% ಕೇಳ್ತಾರೆ. ನಾನು ಯಾವ್ದೇ ಹೋಗ್ಲಿ ಒಂದ್ ಫಾರಂ ಡೈರೆಕ್ಟ್ ಆಗಿ ಹಾಕಿದ್ರೆ ಅದಕ್ಕೆ ಪ್ರೊಸೀಜರ್ ಇಲ್ಲ, ಪ್ರೊಸೀಜರ್ ಪ್ರಕಾರ ಬರಬೇಕು ಅಂತಾರೆ. ಅವ್ರದ್ದು ಏನಿಲ್ಲ ಏನಿಲ್ಲ ಅನ್ನೋ ಒಂದು ವಾರದಲ್ಲಿ 10 ದಿನದಲ್ಲಿ ಡೀಲ್ ಬರುತ್ತೆ ಕೈಗೆ. ನೋಡಿ ಪ್ರತ್ಯಕ್ಷವಾಗಿ ತೋರಿಸ್ತಾ ಇದೀನಿ, ಇದು ಫೋಟೋ ಮ್ಯಾಚ್ ಮಾಡಿದ್ದಾರೆ, ಫೋಟೋ ಮ್ಯಾಚ್ ಮಾಡಿದ್ದಾರೆ, ನಂಬರ್ ಚೇಂಜ್ ಮಾಡಿದ್ದಾರೆ, ಅದು ಡಿಎಲ್ ನಂಬರ್ಗೆ ಎಲ್ಲ ಚೇಂಜ್ ಮಾಡಿದ್ದಾರೆ. ನಿನ್ನೆ ಒಬ್ಬರ್ದಿದೆ ಅವ್ನಿಗೆ 20 ವರ್ಷ 2013 ಡಿಎಲ್ ಆಗಿದೆ, ಅದ್ ಯಾರು ಕೊಟ್ರು ಅವನಿಗೆ? 2013 ಡಿಎಲ್ ಮಾಡಿದ್ದಾರೆ ಅವ್ನಿಗೆ, ಆಧಾರ್ ಕಾರ್ಡ್ ಪ್ರಕಾರ 20 ವರ್ಷ ಅವನಿಗೆ 2013 ಡಿಎಲ್ ಕೊಟ್ಟಿದ್ದಾರೆ. 9 ವರ್ಷ ಇದ್ದಾಗ ಯಾವ ಕಾರಣಕ್ಕೆ ಡಿಎಲ್ ಕೊಟ್ಟಿದ್ದಾರೆ ಆಟೋ ಅವರು ಅಂತ ಕೇಳ್ಬೇಕು. 18 ವರ್ಷ ಆದ್ಮೇಲೆ ಡಿಎಲ್ ಕೊಡ್ಬೇಕು ಅವ್ನು. 2013 ಡಿಎಲ್ ಆಗಿದೆ, 2013 ಡಿಎಲ್ ಆಗಿದೆ ಅಂದ್ಮೇಲೆ ಈಗ ಅವನಿಗೆ 20 ವರ್ಷ, ಈಗ ಅವನಿಗೆ 20 ವರ್ಷ, 9 ವರ್ಷಕ್ಕೆ ಯಾವ ಮಗು ಡಿಎಲ್ ಕೊಡ್ತಾರೆ? ಕಾನೂನು ಇದೆಯಾ ಆ ತರ ಕೊಡೋದಕ್ಕೆ? ಡಿಎಲ್ ಕೊಡ್ಬೋದು 9 ವರ್ಷಕ್ಕೆ. ಸಪೋರ್ಟ್ ಮಾಡಿದಷ್ಟು ನಮ್ಮ ಇವ್ರು ನಮ್ಮ ಡೀಲರ್ ಆಗಿರ್ಬೋದು ನಮ್ಮ ಆರ್ಟಿಓ ಆಗಿರ್ಬೋದು ನಾವೇ ಹೋಗಿ ಆರ್ಟಿಓ ಆಫೀಸರ್ ಕೇಳಿದ್ರೆ 101% ಕೇಳ್ತಾರೆ, 101% ಕೇಳ್ತಾರೆ. ನಾನು ಯಾವ್ದೇ ಹೋಗ್ಲಿ ಒಂದ್ ಫಾರಂ ಡೈರೆಕ್ಟ್ ಆಗಿ ಹಾಕಿದ್ರೆ ಅದಕ್ಕೆ ಪ್ರೊಸೀಜರ್ ಇಲ್ಲ, ಪ್ರೊಸೀಜರ್ ಪ್ರಕಾರ ಬರಬೇಕು ಅಂತಾರೆ. ಅವ್ರದ್ದು ಏನಿಲ್ಲ ಏನಿಲ್ಲ ಅನ್ನೋ ಒಂದು ವಾರದಲ್ಲಿ 10 ದಿನದಲ್ಲಿ ಡಿಎಲ್ ಬರುತ್ತೆ ಕೈಗೆ. ನೋಡಿ ಪ್ರತ್ಯಕ್ಷವಾಗಿ ತೋರಿಸ್ತಾ ಇದೀನಿ, ಇದು ಫೋಟೋ ಮ್ಯಾಚ್ ಮಾಡಿದ್ದಾರೆ, ಫೋಟೋ ಮ್ಯಾಚ್ ಮಾಡಿದ್ದಾರೆ, ನಂಬರ್ ಚೇಂಜ್ ಮಾಡಿದ್ದಾರೆ, ಅದು ಡಿಎಲ್ ನಂಬರ್ಗೆ ಎಲ್ಲ ಚೇಂಜ್ ಮಾಡಿದ್ದಾರೆ. ನಿನ್ನೆ ಒಬ್ಬರ್ದಿದೆ ಅವ್ನಿಗೆ 20 ವರ್ಷ 2013 ಡಿಎಲ್ ಆಗಿದೆ, ಅದ್ ಯಾರು ಕೊಟ್ರು ಅವನಿಗೆ? 2013 ಡಿಎಲ್ ಮಾಡಿದ್ದಾರೆ ಅವ್ನಿಗೆ, ಆಧಾರ್ ಕಾರ್ಡ್ ಪ್ರಕಾರ 20 ವರ್ಷ ಅವನಿಗೆ, 2013 ಡಿಎಲ್ ಕೊಟ್ಟಿದ್ದಾರೆ. 9 ವರ್ಷ ಇದ್ದಾಗ ಯಾವ ಕಾರಣಕ್ಕೆ ಡಿಎಲ್ ಕೊಟ್ಟಿದ್ದಾರೆ ಆಟೋ ಅವರು ಅಂತ ಕೇಳ್ಬೇಕು. 18 ವರ್ಷ ಆದ್ಮೇಲೆ ಡಿಎಲ್ ಕೊಡ್ಬೇಕು ಅವ್ನು. 2013 ಡಿಎಲ್ ಆಗಿದೆ, 2013 ಡಿಎಲ್ ಆಗಿದೆ ಅಂದ್ಮೇಲೆ ಈಗ ಅವನಿಗೆ 20 ವರ್ಷ, ಈಗ ಅವನಿಗೆ 20 ವರ್ಷ, 9 ವರ್ಷಕ್ಕೆ ಯಾವ ಮಗು ಡಿಎಲ್ ಕೊಡ್ತಾರೆ? ಕಾನೂನು ಇದೆಯ ಆ ತರ ಕೊಡೋದಕ್ಕೆ? ಡಿಎಲ್ ಕೊಡ್ಬೋದು 9 ವರ್ಷಕ್ಕೆ. ಇಲ್ಲಿ ಆರ್ಟಿಓ ಅಧಿಕಾರಿ